ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ. ಹಾಯ್, ನಮಸ್ಕಾರ. ನಾನು ಶ್ರಾವಣ ಮಾಸದ ನಿಮಿತ್ತ ಮುಗುಳ್ಕೊಳದ ಕಮರಿ ಮಠಕ್ಕೆ ಹೋಗಿದ್ದೆ. ರಾಯಚೂರಿನಿಂದ ಮುಗುಳ್ಕೊಳಗೆ ಹೋಗಬೇಕಂದ್ರೆ ನಾವು ಮೊದಲು ಸೊಲ್ಲಾಪುರಿಗೆ ಹೋಗಬೇಕು. ಅಲ್ಲಿಂದ ನಾನು ಲಕ್ಷಣಕ್ಕೆ ಹೋಗಿ ಲಕ್ಷಣದಲ್ಲಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದರ್ಶನ ಮಾಡಿಕೊಂಡೆ. ಈ ಸಿದ್ಧಲಿಂಗ ಸ್ವಾಮಿ, ರಾಯಚೂರಿನ ಕ್ಷೀರಲಿಂಗ ಸ್ವಾಮಿ, ಬಂತನಾಳದ ಪ್ರಾಣಲಿಂಗೇಶ್ವರ ಸ್ವಾಮಿ ಹಾಗೂ ಎಲ್ಲರ ಲಿಂಗ ತಾತನವರು ಒಂದೇ ಕಾಲಮಾನದ ಶರಣರಾಗಿದ್ದಾರೆ. ನಾವು ಮುಗುಳ್ಕೊಳಕ್ಕೆ ಹೋಗಬೇಕಂದ್ರೆ ವಿಜಯಪುರದಿಂದ ಜಮಖಂಡಿ, ರಬಕವಿ ಹಾಗೂ ಮಾಲಿಂಗಪುರದ ಮುಖಾಂತರ ಹೋಗಬೇಕಾಗುತ್ತೆ. ಇದು ಕಮರಿ ಮಠದ ಮುಂಭಾಗ ಹಾಗೂ ಅನುಭವ ಮಂಟಪ. ಈ ಕಮರಿ ಮಠದ ಶಾಖೆಯು ನಮ್ಮ ರಾಯಚೂರಿನಲ್ಲಿಯೂ ಇದೆ. ಕೃಷ್ಣಾ ನದಿಯ ತಟದ ಪಕ್ಕದಲ್ಲಿ ಇದೆ. ಅಲ್ಲಿ ಶ್ರೀಲಿಂಗ ತಾತನವರ ಗದ್ದುಗೆ ಇದೆ. ನಾನು ಮುಗುಳ್ಕೊಳಕ್ಕೆ ಬಂದು ಎಲ್ಲರ ಲಿಂಗ ತಾತನವರ ದರ್ಶನ ಮಾಡಿಕೊಂಡ ಕೆಲವು ಫೋಟೋಗಳನ್ನು ಇಲ್ಲಿ ತೋರಿಸಲು ಇಚ್ಛಿಸುತ್ತೇನೆ. ನೋಡಿ, ಇದು ದಾಸೋಹದ ಪ್ರಸಾದ ಮಂಟಪ, ಎಲ್ಲರ ಲಿಂಗ ತಾತನವರ ಗದ್ದುಗೆ. ಇದು ರುದ್ರಾಭಿಷೇಕದ ರಸೀದಿ. ಇದು ಎಲ್ಲರ ಲಿಂಗ ತಾತನವರ ಗರ್ಭಗುಡಿ. ಈ ಗರ್ಭಗುಡಿಯ ಮುಂದೆ ನಾನು ಕೆಲವು ಫೋಟೋಗಳನ್ನು ಹೇಳಿದೆ. ಇವು ರುದ್ರಾಭಿಷೇಕದ ನಂತರ ಹೇಳಿದ ಫೋಟೋಗಳು. ರುದ್ರಾಭಿಷೇಕದ ನಂತರ ನಾವು ಹೊರಗಡೆ ಬಂದು ಕೆಲವು ಫೋಟೋಗಳನ್ನು ಹಿಡಿದೆವು. ಅದರ ಪಕ್ಕದಲ್ಲಿ ಬಂತನಾಳದ ಪ್ರಾಣಲಿಂಗೇಶ್ವರರ ಗದ್ದುಗೆ ಇದೆ. ಅಲ್ಲಿ 6 ಭಕ್ತಿಯ ಸೂತ್ರಗಳನ್ನು ಬರೆದಿದ್ದಾರೆ. ಐಕ್ಯ, ಶರಣ, ಪ್ರಾಣಲಿಂಗಿ, ಪ್ರಸಾದಿ, ಮಹೇಶ, ಭಕ್ತ ಎನ್ನುವ 6 ಮಾರ್ಗಗಳನ್ನು ಬರೆದಿದ್ದಾರೆ. ಇದು ಕಮರಿ ಮಠದ ಹೊರಗಿನ ಮುಖ್ಯದ್ವಾರದ ನೋಟ. ನನ್ನ ನೆನಪಿಗೋಸ್ಕರ ಕೆಲವು ಫೋಟೋಗಳನ್ನು ಹೇಳಿದೆ. ನಾನು ಮತ್ತೊಮ್ಮೆ ಎಲ್ಲರ ಲಿಂಗ ತಾತನವರ ದರ್ಶನ ಮಾಡಿಕೊಂಡು ಆ ಗುರುಗಳನ್ನು ನೆನೆಯುತ್ತಾ ಓಂ ನಮಃ ಶಿವಾಯ. ಸದಾಶಿವ ಸಮಾರಂಭಾಂ ವ್ಯಾಸಶಂಕರ ಮಧ್ಯಮಾಂ ಆಶ್ರಮದ ಆಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಎನ್ನುತ್ತಾ ಗುರುಮಂತ್ರವನ್ನು ಪಠಿಸಿ ನಾನು ಹೊರಗಡೆ ಬಂದೆ. ಹೊರಗಡೆ ಬಂದು ನಾನು ಆ ಹನುಮಂತನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಪ್ರಣಾತ್ ಭವೇ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಎಂದು ನಮಿಸುತ್ತಾ ಕೂಜಂತಾಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಎಂದು ರಾಮನಾಮವನ್ನು ಜಪಿಸುತ್ತಾ ರಾಯಚೂರಿಗೆ ಹಿಂದಿರುಗಿದೆ. ನಮಸ್ಕಾರ.